ಹಿರೇಕೋಡಿಯ ನಂದಿ ಪರ್ವತ ಆಶ್ರಮದ ಜೈನ ಮುನಿ ಕಾಮ್ಕುಮಾರ್ ನಂದಿ ಮಹಾರಾಜ್ರವರ ಬರ್ಬರ ಹತ್ಯೆಯನ್ನು ಖಂಡಿಸಿ ಕಳೆದ ಮೂರ್ನಾಲ್ಕು ದಿನಗಳಿಂದ ರಾಜ್ಯಾದ್ಯಂತ ಶೋಕದ ವಾತಾವರಣವಿದ್ದು ಆರೋಪಿಯ ವಿರುದ್ಧ ರೋಷ ವ್ಯಕ್ತವಾಗುತ್ತಿದೆ ಮುನಿಗಳ ಹತ್ಯೆಕೋರರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸುವ ಬೇಡಿಕೆ ಇಟ್ಟು ಚಿಕ್ಕೋಡಿಯಲ್ಲಿ ಇಂದು ಬೃಹತ್ತಾದ ಮೌನ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ನಾಂದನಿಯ ಭೀಮಸೇನ್ ಭಟ್ಟಾಕರ್ ಸ್ವಾಮೀಜಿ ಕೊಲ್ಲಾಪುರದ ಲಕ್ಷ್ಮೀಸೇನ್ ಭಟ್ಟಾಕರ್ ಸ್ವಾಮೀಜಿ ವರೂರದ ಧರ್ಮಸೇನ್ ಭಟ್ಟಾಗರ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಈ ಪ್ರತಿಭಟನೆಯು ಶಾಂತ ರೀತಿಯಲ್ಲಿ ನೆರವೇರಿತು ನಗರದ ಆಡಿ ಮೈದಾನದಿಂದ ಪ್ರಾರಂಭವಾದ ಮೌನ ಪ್ರತಿಭಟನೆಯಲ್ಲಿ ಪಕ್ಷಾತೀತವಾಗಿ ಶಾಸಕ ಗಣೇಶ್ ಹುಕ್ಕೇರಿ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಮಾಜಿ ಸಂಸದ ವೀರ್ ಕುಮಾರ್ ಪಾಟೀಲ್ ಮಾಜಿ ವಿಧಾನಪರಿಷತ್ ಸದಸ್ಯರಾದ ಮಾಂದೇಶ್ ಕೌಟಗಿಮಠ್ ಎನ್ಸಿಪಿ ನಾಯಕರಾದ ಉತ್ತಮ್ ಪಾಟೀಲ್ ಬಸವ ಪ್ರಸಾದ್ ಜೊಲ್ಲೆ ಸಾವಿರಾರು ಸಂಖ್ಯೆಯಲ್ಲಿ ಜೈನ ಬಾಂಧವರು ಹಾಗೂ ಜಾತ್ಯತೀತವಾಗಿ ಎಲ್ಲರೂ ಪಾಲ್ಗೊಂಡಿದ್ದರು ಈ ಪ್ರತಿಭಟನೆಯು ಕೀರ್ತಿ ಸರ್ಕಲ್ ಮಾರ್ಗವಾಗಿ ಬಸವ ಸರ್ಕಲ್ ವರೆಗೆ ಸಾಗಿತು ಉಪ ವಿಭಾಗಾಧಿಕಾರಿ ಮಹದೇವ್ ಗಿತ್ತೆಯವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು